ವೇದಿಕೆಯ ಮೇಲಿರುವಂತಹ ಎಲ್ಲ ಆತ್ಮೀಯ ಗಣ್ಯಾದಿ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ನನ್ನ ಎಲ್ಲರ ಆತ್ಮೀಯ ಬಂಧುಗಳೇ ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ, ಹೆಲ್ಪ್ ಇಂಡಿಯಾದವರಿಂದ ಶ್ರವಣ ಸಾಧನ ಅಳವಡಿಸುವಂಥ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಶುಭವನ್ನು ಕೋರುವ ಜೊತೆಯಲ್ಲಿ ಅವರು ಮಾಡುವಂಥ ಈ ಸಮಾಜ ಸೇವೆಗೆ ನಾನು ಅವರಿಗೆ ಮೊದಲನೇದಾಗಿ ಅಭಿನಂದಿಸ್ತೇನೆ. ಅವರು ತಮ್ಮ ಒಂದು ಗಳಿಕೆಯ ಒಂದು ಭಾಗವನ್ನು ಸಮಾಜದ ಸೇವೆಗೆ ಮೀಸಲಿಡುವಂಥ ಒಂದು ಪ್ರಕ್ರಿಯೆಯನ್ನು ಅವರು ನಡೆಸ್ತಾ ಬರ್ತಾ ಇದ್ದಾರೆ. ಎಷ್ಟೋ ಬಾರಿ ನಮ್ಮ ದುರಾದೃಷ್ಟದಿಂದ ನಮಗೆ ಹುಟ್ಟುವಾಗಲೇ ನಮಗೆ ಕೆಲವು ಅಂಗವಿಕಲತೆಗಳು ಬರ್ತವೆ, ಅದು ನಮ್ಮ ತಪ್ಪಲ್ಲ, ಯಾವುದೋ ಒಂದು ಕಾರಣದಿಂದ ಈ ರೀತಿ ಆಗ್ತದೆ. ಆದರೆ ಅಂಥವರಿಗೆ ಮಾನವೀಯತನ್ನು ತೋರಿಸುವುದು, ಅವರನ್ನು ಮುಖ್ಯ ವಾಹಿನಿಗೆ ನಮ್ಮ ಜೊತೆಯಲ್ಲೇ ಕರ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೋಗೋದು, ಅದು ಮಾನವೀಯ ಗುಣ, ಅದು ಮನುಷ್ಯತ್ವ. ಹೆಲ್ಪ್ ಇಂಡಿಯಾದ ಸದಸ್ಯರು ಇವತ್ತು ದೊಡ್ಡ ಅಂತ ಮನಸ್ಸನ್ನು ಮಾಡಿ ದೊಡ್ಡ ಮನುಷ್ಯತ್ವದ ಒಂದು ದಾರಿಯನ್ನು ಅವರು ನಮಗೆ ಇಡೀ ಸಮಾಜಕ್ಕೆ ತೋರಿಸಿ ಅವರೊಂದು ಮಾದರಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾವೆಲ್ಲರೂ ಯಾವುದೋ ಒಂದು ಕಾರಣದಿಂದ ಇಂಥ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಒಂದು ಮುಖ್ಯ ಕಾರಣ ಏನು, ನಮಗೆ ಒಂದು ಒಳಗಿನಿಂದ ಒಂದು ಧರ್ಮದ ಒಂದು ಆಸಕ್ತಿ ನಮ್ಮಲ್ಲಿರ್ತದೆ, ದೇವರ ಒಂದು ಮೇಲೆ ಒಂದು ನಂಬಿಕೆ ನಮಗೆ ಇರ್ತದೆ. ಮನುಷ್ಯತ್ವ ಪ್ರೀತಿ ಅದು ದೇವರ ಇನ್ನೊಂದು ರೂಪ. ಆ ಏನು ಭಗವಂತನ ನಾವು ನಂಬುತ್ತೇವ, ಆ ಒಂದು ಸೇವೆಯನ್ನು ಮಾಡುವಂಥ ಕುತೂಹಲ, ಆ ಒಂದು ಆಸಕ್ತಿ ನಮಗೆ ಒಳಗಿಂದ ಒಳಗೆ ಬರುತ್ತದೆ. ನಿಜವಾದ ಧರ್ಮದ ಆಚರಣೆ ಇಂಥ ಒಳ್ಳೆಯ ಕೆಲಸವನ್ನು ಮಾಡುವುದರ ಮುಖಾಂತರ ಧರ್ಮದ ಆಚರಣೆ ಆಗ್ತದೆ. ಧರ್ಮದ ಆಚರಣೆ ಕೇವಲ ತುಟಿಯಿಂದ ಪಠಿಸುವುದು ಖಂಡಿತ ಧರ್ಮದ ಆಚರಣೆ ಅಲ್ಲ. 10 ತುಟಿಗಳಿಗಿಂತ ಒಂದು ಕೈ ಅದು ಯಾವಾಗಲೂ ಜಾಸ್ತಿ ಶಕ್ತಿಶಾಲಿ, ಉಪಕಾರಿ. ಇವತ್ತಿಗೆ ಆ ಕ್ರಿಯೆಯ ಮುಖಾಂತರ ಈ ಒಂದು ಹೆಲ್ಪ್ ಇಂಡಿಯಾದ ಸದಸ್ಯರು ನಾವು ಏನು ಮಾಡ್ಬೋದಂತ ತೋರಿಸ್ತಾರೆ. ಇದು ನಿಜವಾದ ಒಂದು ದೇವರ ಮೇಲೆ ಇರುವಂಥ ಪ್ರೀತಿ, ಮನುಷ್ಯತ್ವದ ಮೇಲೆ ಇರುವಂಥ ಒಂದು ಪ್ರೀತಿ, ಅದೊಂದು ಸೇವೆಯ ಒಂದು ಕುತೂಹಲ. ಮದರ್ ತೆರೇಸಾ ಯಾವುದೋ ಒಂದು ಅಲ್ಬಾನಿಯಾ ದೇವಸ್ಥ ಯಾವುದೋ ಒಂದು ದೇಶದಲ್ಲಿ ಹುಟ್ಟಿದ್ರು, ಇಲ್ಲಿ ಬಂದರು, ಆ ಕಲ್ಕತ್ತಾದ ಕೊಳಗೇರಿಯಲ್ಲಿ ಇದ್ದಂಥ ಜನರನ್ನು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ದೇವರ ಮಕ್ಕಳಂತ ನೋಡಿ ಸೇವೆ ಮಾಡಿದರು. ಆ ಕಾರಣಕ್ಕೆ ಇವತ್ತು ಅವರು ಅತ್ಯುನ್ನತವಾದ ಸಂತ ಪದವಿಗೆ ಏರಿದರು. ಅದು ನಿಜವಾದ ಧರ್ಮ. ಇವತ್ತಿಗೆ ಹೆಲ್ಪ್ ಇಂಡಿಯಾ ಆ ಕೆಲಸವನ್ನು ಮಾಡ್ತಾ ಇದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಈ ಒಂದು ಸೇವೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ನಿಜವಾದ ಧರ್ಮ. ಧರ್ಮ ಎಂದರೆ ಬೇರೆಯವರ ಕಣ್ಣನ್ನು ಒರೆಸುವುದು, ಬೇರೆಯವರನ್ನು ಪ್ರೀತಿಸುವುದು, ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನು ಕೂಡ ಅವರು ನಮ್ಮವರು, ನಮ್ಮ ಆತ್ಮೀಯರು, ನನ್ನ ಹಾಗೆ ಅವರು ಮನುಷ್ಯರು ಅಂತ ನೋಡುವುದೇ ಅದು ನಿಜವಾದ ಧರ್ಮ. ಹೆಲ್ಪ್ ಇಂಡಿಯಾಗೆ ಭಗವಂತನ ಆಶೀರ್ವಾದ ಕೊಡಲಿ, ಅವರ ಕೈಯನ್ನು ಬಲಪಡಿಸಲಿ. ನಮಗೆ ಇವತ್ತು ನಮ್ಮ ಸಮಾಜ ನಡೀತಾ ಹೋಗ್ತಾ ಇದ್ದರೆ ನಮ್ಮ ಸಮಾಜ ನಮಗೆಲ್ಲರಿಗೂ ಕೂಡ ಉಳಿಲಿಕ್ಕೆ ನಮಗೆ ಜೀವನ ಮಾಡಲಿಕ್ಕೆ ಒಂದು ಸಹ್ಯವಾದ ಒಂದು ಪ್ರದೇಶ ಆಗಿದ್ದರೆ, ಒಂದು ವ್ಯವಸ್ಥೆ ಆಗಿದ್ದರೆ ಅದಕ್ಕೆ ಕಾರಣ ಇಂತಹ ವ್ಯಕ್ತಿಗಳಿಂದ. ಇಂತಹ ವ್ಯಕ್ತಿಗಳು ಮಾಡುವಂಥ ಒಳ್ಳೆ ಕೆಲಸದಿಂದ ಇಂಥ ವ್ಯಕ್ತಿಗಳು ಇನ್ನೂ ಈ ಸಮಾಜದಲ್ಲಿ ಇರುವುದರಿಂದ ಈ ಸಮಾಜ ಇನ್ನೂ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಮುಂದೆ ಹೋಗ್ತಾ ಇದೆ. ಅಂಥ ವ್ಯಕ್ತಿಗಳ ಸಂಖ್ಯೆ ಏರಲಿ, ಜಾಸ್ತಿ ಆಗಲಿ, ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಲಿ. ಬಹುಶಃ ಎಲ್ಲರನ್ನು ನಾವು ಈ ರೀತಿ ಸೇವೆಯ ಮನೋಭಾವನೆಯಲ್ಲಿ ನೋಡಿದರೆ, ಎಲ್ಲರನ್ನು ನಾವು ಈ ರೀತಿ ಪ್ರೀತಿಸಿದರೆ ಖಂಡಿತವಾಗಿ ಧರ್ಮಗಳ ಮಧ್ಯೆ
ಭಾಷೆ ಭಾಷೆಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಎಂದಿಗೂ ಕಲಹ ಇರಲಿಕ್ಕಿಲ್ಲ, ಎಂದಿಗೂ ಕಲಹ ಇರಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಅಂಥ ಬೇರ್ಪಡಿಸುವಂಥ ಗೆರೆನೇ ಇರುವುದಿಲ್ಲ. ಎಲ್ಲರನ್ನೂ ನಮ್ಮ ಹಾಗೆ ಅನ್ನ ತಮ್ಮಂದಿರು ಮನುಷ್ಯ ಮನುಷ್ಯರಂತಕ್ಕಂತೆ ಕಾಣುವಂಥ ಒಂದು ವ್ಯವಸ್ಥೆ ಅದು. ಈ ವ್ಯವಸ್ಥೆ ಸಮಾಜದಲ್ಲಿ ಯಾವಾಗ ಇರ್ತದ ಅಲ್ಲಿ ಯಾವಾಗಲೂ ಕೂಡ ಕಲಹಕ್ಕೆ ಅವಕಾಶನೇ ಇರುವುದಿಲ್ಲ. ಬಂತ ಇದನ್ನು ನಾವು ಬೇರೆಯವರಿಗೆ ನಾವು ಇವರಿಂದ ನಾವು ಕಲಿಯಬೇಕಾಗಿದೆ. ನಮ್ಮ ಸಮಾಜ ಉತ್ತಮ ಸಮಾಜವಾಗಿ ರೂಪಿಸಲಿಕ್ಕೆ ಬೆಳೀಲಿಕ್ಕೆ ಇವರು ಮಾಡುವಂಥ ಹೆಲ್ಪ್ ಇಂಡಿಯಾ ಕೊಡುವಂಥ ಸೇವೆಗೆ ಭಗವಂತನ ಆಶೀರ್ವಾದದಿಂದ ಹೇಳ್ತೀನಿ. ಅವರೊಂದು ಕೋರಿಕೆಯನ್ನು ಇಟ್ಟಿದ್ದಾರೆ, ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಜಮೀನನ್ನು ಜಾಗವನ್ನು ಕೊಡಬೇಕು ಅಂತ. ಬಹುಶಃ ಇವತ್ತಿನ ದಿವಸದಲ್ಲಿ ಸರ್ಕಾರಿ ಜಾಗ ಬಹಳಷ್ಟು ವಿರಳ ಆಗಿದೆ, ಎಲ್ಲಿ ಇದೆ ಅಂತ ನೋಡುವುದೇ ಬಹುಶಃ ಒಂದು ಕಷ್ಟದ ಕೆಲಸ. ತಮಗೆ ಎಲ್ಲಿಯಾದರೂ ಜಾಗ ಇದೆ ಅಂತ ಅನಿಸಿದರೆ, ತಾವು ಎಲ್ಲಿಯಾದರೂ ಗುರುತಿಸಿದರೆ ನಾವು ಖಂಡಿತ ಅದಕ್ಕೆ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀನಿ. ತಾವಿಟ್ಟು ತಾವು ಸ್ವಲ್ಪ ಹೊರ ಪ್ರದೇಶದಲ್ಲಿ ಹೊರಗಡೆ ಅಲ್ಲಿ ಆದರೂ ಪರವಾಗಿಲ್ಲ, ಎಲ್ಲಿಗೆ ಒಳ್ಳೆ ಉದ್ದೇಶಕ್ಕೆ ತಾವು ಜಾಗವನ್ನು ಕೇಳ್ತೀರಾ, ಒಳ್ಳೆ ಒಂದು ಕಾರ್ಯಕ್ಕೆ ತಾವು ಜಾಗವನ್ನು ಕೇಳ್ತೀರಾ, ಎಲ್ಲಿ ಇದೆ ಅಂತ ಗುರುತಿಸಿದರೆ ತಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ. ಇಲ್ಲವಾದರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಮ್ಮಲ್ಲಿ ಸೈಟ್ಸ್ ಇರ್ತದೆ, ಈ ಪಬ್ಲಿಕ್ ಪರ್ಪಸಸ್ಗೆ ಸೈಟ್ಸ್ ಇರ್ತದೆ, ಅದೊಂದು ಕನ್ಸೆಷನಲ್ ರೇಟ್ನಲ್ಲಿ ಸಿಗುವಂಥ ವ್ಯವಸ್ಥೆ ಇದೆ. ಇವೇ ಈಗಲೂ ತಾವು ಅದರಲ್ಲೂ ಯಾವುದಿದೆ ಅಂತ ನೋಡಿದರೆ ಅಲ್ಲಿಯೂ ಕೂಡ ನಿಮಗೆ ಸಹಾಯ ಮಾಡಿ ಕೊಡುವಂಥ ವ್ಯವಸ್ಥೆ ಖಂಡಿತ ಮಾಡ್ತೀವಿ. ನಿಮ್ಮ ಕೆಲಸಕ್ಕೆ ನಮ್ಮ ಸಹಕಾರ ಎಂದೂ ಇದೆ. ಇಂಥ ಉತ್ತಮ ತಾವು ಕೆಲಸವನ್ನು ನಡೆಸ್ತಾ ಇದ್ದೀರಾ, ನಿಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ಇದ್ದೀವಿ, ನಿಮ್ಮ ಜೊತೆಗೆ ಸಹಕಾರ ಕೊಡ್ತೀವಿ. ನಿಮಗೆ ನಮಗೆ ನಮ್ಮಿಂದ ಏನು ಸಹಾಯ ಮಾಡಲಿಕ್ಕಾಗುತ್ತೆ ಖಂಡಿತವಾಗಿ ಮಾಡ್ತೀವಿ ಎಂಬ ಭರವಸೆಯನ್ನು ತಮಗೆ ನೀಡಿ ಇನ್ನೂ ಈ ಕೆಲಸವನ್ನು ಮಾಡಲಿಕ್ಕೆ ತಮಗೆ ಭಗವಂತನ ಶಕ್ತಿ ಕೊಡಲಿ, ಇದನ್ನು ಮುಂದುವರಿಸಲಿಕ್ಕೆ ಶಕ್ತಿ ಕೊಡಲಿ, ಮತ್ತು ಬೇರೆಯವರು ತಮ್ಮಿಂದ ಈ ಒಂದು ದಾರಿಯನ್ನು ಮಾದರಿಯನ್ನು ಕಲಿಯಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ತಮಗೆ ಶುಭ ಕೋರಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.